ಇತ್ತು. ಶಾಸಕರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅಂತೀರಾ? ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲಪ್ಪ, ಜನ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಮುಂದೆನೆ ಮಾತಾಡಿರೋದೇನು, ಈ ತಾಲೂಕು ಆ ತಾಲೂಕು, ಇಲ್ಲಿ ಇವ್ರ ತಾಲೂಕು ಬರುತ್ತೆ, ಅಲ್ಲಿ ಅವ್ರ ತಾಲೂಕು ಬರುತ್ತೆ, ಅವರು ಸ್ಪಂದಿಸ್ತಾ ಇಲ್ಲ. ನೀವಾದರೂ ಮಾಡಿಕೊಡಿ ಅಂತ ಜನ ನೊಂದ್ಕೊಂಡು ಹೇಳ್ತಾ ಇಲ್ವಾ? ಶಾಸಕರು ಮಾಡ್ತಾ ಇದ್ರೆ ಅವ್ರು ನನ್ಗೆ ಯಾಕೆ ಬರುತ್ತೆ, ನನ್ನ ಗಮನಕ್ಕೆ ಏನಕ್ಕೆ ಬರಬೇಕು ಈ ಕೆಲಸ ಎಲ್ಲ? ಅಲ್ಲ ಖಂಡಿತ ಅವ್ರು ಬರದೇ ಇರ್ತಾರೆ, ಅದನ್ನು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಗೊತ್ತಿಲ್ಲ ಅವ್ರು ಬರೆದಿದ್ದಾರೋ ಇಲ್ವೋ ಅನ್ನೋದು, ಖಂಡಿತ ಬರದೇ ಇರ್ತಾರೆ. ಬಿಕಾಸ್ ಅವರು ಮಾಜಿ ಪ್ರಧಾನಿಗಳು, ಅವ್ರಿಗೆ ಆ ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ, ಅದು ಮಾಡೇ ಇರ್ತಾರೆ. ಅದಕ್ಕೆ ನಾನು ಅದನ್ನು ಗೌರವಿಸ್ತೀನಿ. ಬಟ್ ಬೇರೆ ಕ್ಷೇತ್ರ ಸಂಸದರು ಪ್ರಯತ್ನ ಮಾಡಿರ್ಬೋದು, ಅದನ್ನು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ನಿತಿನ್ ಗಡ್ಕರಿ ಅವರನ್ನು ಈ ಒಂದು 6 ತಿಂಗಳಲ್ಲಿ ಎಷ್ಟು ಬಾರಿ ಮೀಟ್ ಮಾಡಿರ್ಬೋದು ಅನ್ನೋದನ್ನು ನೀವು ಅವರ ಸಚಿವಾಲಯವನ್ನು ಕೇಳಿದ್ರೆ ಅವರೇ ಹೇಳ್ತಾರೆ. ಎಷ್ಟು ಕರೆಸ್ಪಾಂಡೆನ್ಸ್ ನಮ್ಮಲ್ಲಿ ನಡೆದಿದೆ ಪತ್ರಗಳ ಮೂಲಕ ಅನ್ನೋದು ಅದು ಇದೆ, ರೆಕಾರ್ಡ್ಸೇ ಇದೆ. ಅದನ್ನು ನಾನೇನು ಈಗ ಸೃಷ್ಟಿಸಿ ಹೇಳೋಕ್ಕೆ ಆಗಲ್ಲ. ಅದನ್ನು ಇದೆಲ್ಲ ನಿಮ್ಮ ಕಣ್ಮುಂದೆ ಇದ್ದಾಗ ಯಾರೋ ಬಂದು ನಾವೇನು ಮಾಡಿಲ್ಲ ಅನ್ನೋ ಥರ ಮಾತಾಡಿದ್ರೆ ಅದು ತಪ್ಪಾಗತ್ತೆ. ಅದು ಜನರನ್ನು ದಾರಿ ತಪ್ಪಿಸೋ ಅಂಥ ಕೆಲಸ ಒಂದು.